ಒಂದು ಕಿಲೋಮೀಟರ್ ಎಲ್ಲ ಓಡಾಡಿದ್ಯಾ ನೋಡಿ ತಂದ ಮೇಲೆ ತಂದಾಗಿಂದ ಒಂದು ಕಿಲೋಮೀಟರ್ ಓಡಾಡಿಲ್ಲ ವೆಹಿಕಲ್. ಪರ್ಸೆಂಟೇಜ್ ತಗೊಂತಾರೆ ಸರ್ ನಿಮಗೆ ಗಾಡಿ ಏನಿದೆಯೋ ಅದಕ್ಕೇನೋ ಅವರೇ 10% ರೈಸ್ ಮಾಡ್ತಾರೆ, ಇಂಡೆಂಟ್ ಆಗಿ ಟೆಂಡರ್ ಮಾಡ್ತಾರೆ. ನನಗೆ ಈ ಥರ ವೆಹಿಕಲ್ ಸ್ಪೆಸಿಫೈಡ್ ಆಗಿರೋ ವೆಹಿಕಲ್ ಬೇಕು ಅಂದಾಗ ಸೋನ್ಸ್ ಇಂಜಿನಿಯರಿಂಗ್ ಅವ್ರು ಏನಿರ್ತಾರೆ ಅವ್ರು ಆಲ್ಟರ್ ಮಾಡಿ ಕೊಡ್ತಾರೆ. ಸರಿ, ದಸರಾ ಪೂಜೆ ಮಾಡಿದ್ರು, ಇನ್ನೊಂದು ದಸರಾ ಪೂಜೆ ಮಾಡಿದ್ರೆ ಈ ದಸರಾ ಬಂದರೆ ವ್ಯಾರಂಟಿ ಕ್ಲೋಸ್ ಆಗುತ್ತೆ. ಇದು ಆಲ್ಮೋಸ್ಟ್ ನಮಗೊಂದು 40 lakhs ಬರ್ತದೆ, 28-30 lakhs ಮೇಲೆ. ಕೆಟ್ಟೋಗಿದೆ, ಎತ್ತಿ ಪಕ್ಕಕ್ಕೆ ಹಾಕಿದ್ದಾರೆ, ಇವತ್ತು ಬಂದಿಲ್ಲ ಅಂತ ನಿಲ್ಲಿಸ್ಕೊಂಡಿದ್ದಾರೆ. ಇದು ಅವಶ್ಯಕತೆನೇ ಇಲ್ಲ, ಇದು ನಮ್ಗೆ ಯೂಸೇ ಇಲ್ಲ. ಇದು ಇನ್ನೂ 1 ವರ್ಷ ಬೇಕಾಗುತ್ತೆ ನನಗೆ ಇದು ಯೂಸ್ ಮಾಡೋದಕ್ಕೆ. ಯಾವತ್ತಲ್ಲಿ ಯಾರ್ಡ್ ಓಪನ್ ಆಗುತ್ತೆ ನಮಗೆ ನಸಾಪುರ ಕೆಂದಟಿನಲ್ಲಿ ಡಂಪಿಂಗ್ ಯಾರ್ಡ್, ಅಲ್ಲಿ ಯೂಸ್ ಆಗುವಂಥ ವೆಹಿಕಲ್. ಹೆಸರು ರಾಕೇಶ್ ಅಂತ, ನಾನು ಕೋಲಾರ ನಗರಸಭೆ ಸದಸ್ಯನಾಗಿರ್ತೀನಿ. ಇದೇನಾಗಿದೆ ಅಂದರೆ ನಾನು ಮಾಡಿರೋ ಆರೋಪ ಏನಿದೆ ಅಂದರೆ ಈಗ ಇಲ್ಲಿ ಲೋಡರ್ ಏನು ತಂದಿದ್ದಾರೆ, ಇದೊಂದು ಲೋಡರ್ ಆಗ್ಬೋದು ಮತ್ತು 2 ಕಾಂಪ್ಯಾಕ್ಟ್ ಮಿಷಿನ್ ಆಗ್ಬೋದು, ಎರಡೂ ಸೇರಿ 2 ಕೋಟಿ ರೂಪಾಯಿಯಲ್ಲಿ ತಂದು ವೆಚ್ಚ ಆಗಿರುತ್ತೆ. ಲೋಡರ್ ಮಿಷಿನ್ ಕಾಂಪ್ಯಾಕ್ಟ್ ಮಿಷಿನ್ ಮಾತ್ರ 3 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದಾರೆ. ಇದೇ ಲೋಡರ್ ತೊಗೊಂಬಂದು 1.5 ವರ್ಷ ಆಗಿದ್ರೇನು ಇವತ್ತಿನವರೆಗೂ ಯೂಸ್ ಮಾಡ್ತಾ ಇಲ್ಲ. ಇದು ಅನಾಹುತವಾಗಿ ವೃದ್ಧವಾಗಿದ್ದಕ್ಕೆ ವೇಸ್ಟ್ ಆಗಿ ನಾವು ಇನ್ಸೂರೆನ್ಸ್ ಕಟ್ತಾ ಇದ್ರೆ FC ಕಟ್ತಾ ಇದ್ರೆ, ಇದಕ್ಕೆ ಆಪರೇಟರ್ ಇಲ್ಲ, ಇನ್ನು ತಂದಿರೋ ಕಾಂಪ್ಯಾಕ್ಟ್ ಮಿಷಿನ್ಗೂ ಆಪರೇಟರ್ಸ್ ಇಲ್ಲ. ಅವಶ್ಯಕತೆ ಇಲ್ದಿರಾ, ಏನಕ್ಕೋಸ್ಕರ ಯಾರ ಹತ್ರ ಪರ್ಸೆಂಟೇಜನ್ನು ಮಾತಾಡೋದಕ್ಕೋಸ್ಕರ ಇಲ್ಲಿರೋ ಅಧಿಕಾರಿಗಳು 1.5-2 ವರ್ಷ ಹಿಂದೆ ಏನಿದ್ದೋ ಅವ್ರು ತೊಗೊಂಬಂದು ಬೇಕಂತ ಅವ್ರ ಹತ್ರ ಕಮಿಷನ್ ಪಡೆದು ಯಾವುದೋ ಒಂದು ಶೋರೂಮ್ ಅವ್ರ ಹತ್ರ ತೊಗೊಂಬಂದು ವೆಹಿಕಲ್ ನಿಲ್ಲಿಸಿದ್ದಾರೆ, ಯೂಸ್ ಮಾಡಿದಿರಾ, ವೇಸ್ಟ್ ಆಗಿರ್ತಿದ್ದಾರೆ. 1 ವರ್ಷದಿಂದ ತಂದು ನಿಲ್ಲಿಸಿ 1 ಕೋಟಿ ರೂಪಾಯಿ ವೆಹಿಕಲ್ಸ್ ಇನ್ಸೂರೆನ್ಸ್ ಕಟ್ಟೋಷ್ಟೊತ್ತಿಗೆ 100,000 ರೂಪಾಯಿ ಇನ್ಸೂರೆನ್ಸ್ ಕಟ್ಟಬೇಕಾಗುತ್ತೆ. ಅದಕ್ಕೆ ಆಪರೇಟರ್ ಇಲ್ಲ, ಆಪರೇಟರ್ ಇಲ್ಲ ಅಂದ್ರೂ 2 ವರ್ಷ ಇರೋ ವಾರಂಟಿ ನಮ್ಗೆ ಕ್ಲೋಸ್ ಆಗುತ್ತೆ. ಇವ್ರು ಏನಾಗುತ್ತೆ, ಲೋಕಲ್ ವೆಹಿಕಲ್ಸ್ ತಂದಿರ್ತಾರೆ, ಅದು ಹೆಂಗೆ ಕೆಲಸ ಮಾಡ್ತದೆ ಅಂದರೆ ಡೆಮೋನು ಇದುವರೆಗೆ ಆ ಸದಸ್ಯರಿಗೂ ತೋರಿಸಿಲ್ಲ. ಇದು ತಂದಾಗಿಂದ ನಾವು ಕೇಳ್ತಾನೆ ಇದ್ದೀವಿ, 3ನೇ ಮೀಟಿಂಗ್ ಆಗಿದೆ, ಅವತ್ತಿಂದ ನಾವು ಕೇಳ್ತಾನೆ ಇದ್ದೀರಿ ಇದ್ರ ಬಗ್ಗೆ ಯಾರ ವಿಚಾರದಲ್ಲಿ ಟೆಂಡರ್ ಆಗಿತ್ತು, ಎಷ್ಟಕ್ಕೆ ಬಿಡ್ ಮಾಡಿದ್ರು, ಎಷ್ಟು ಜನ ಟೆಂಡರ್ದಾರರಲ್ಲಿ ಪಾರ್ಟಿಸಿಪೇಟರ್ ಇದ್ದರು, ಎಲ್ಲ ಏನು ಡೀಟೇಲ್ ಇದ್ದು ಇವತ್ತು ಕೊಡ್ತಾ ಇಲ್ಲ. ಕೇಳೋಷ್ಟೊತ್ತಿಗೆ ಇದು 3ನೇ ಮೀಟಿಂಗ್ ಮುಂಚೆ ಕೇಳೋಷ್ಟೊತ್ತಿಗೆ ನಾವು ವಿಷಯ ಪ್ರಸ್ತಾಪಿಸಿದಾಗ ಅವತ್ತಿದ್ದಂಥ ಅಧಿಕಾರಿಗಳೆಲ್ಲನೂ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಿರ್ತಾರೆ. ಅವ್ರ ಮೇಲೆ ರಿಲೀವ್ ಮಾಡಬೇಡಿ ಅಂತಲೂ ನಾನು ಇದ್ದಂಥ ಪೌರಯಾತ್ರಿಗಾಗ್ಬೋದು, ಕಮಿಷನ್ ಅಧ್ಯಕ್ಷರಿಗಾಗ್ಬೋದು ಹೇಳಿದ್ದು, ತಿಳುವಳಿಕೆ ಮಾಡಿದ್ರೆ, ಆದ್ರೂ ಅದು ಇನ್ನೂ ಕಾರ್ಯಗತ ಆಗಿಲ್ಲ, ಕಾರಣ ಅಂತಲೇ ನಿಂತಿದೆ. ಈಗ ಇನ್ನೊಂದು ಈ ಸಭೆಯಲ್ಲಿ ಇವತ್ತು ಮಾಹಿತಿ ಕೇಳಿದ್ದೀನಿ, 3-4 ದಿನ ಕಾಲಾವಕಾಶ ಕೇಳಿದ್ದಾರೆ. ಈ 3-4 ದಿನ ನೋಡಿ ಕಾಲಾವಕಾಶದಲ್ಲಿ ಕೊಡಲಿಲ್ಲ ಅಂದರೆ ನಾನು ಮುಂದೆ ಹೋಗಿ ನಾನು ಲೋಕಾಯುಕ್ತ ಮೊರೆ ಹೋಗಬೇಕಾಗುತ್ತೆ, ಲೋಕಾಯುಕ್ತಕ್ಕೆ ದೂರು ಕೊಡ್ತೀನಿ, ಅವರೇ ಎನ್ಕ್ವೈರಿ ಮಾಡಿ ಏನಾಗಿದೆ ಏನು ಅಂತ ತಿಳಿಸ್ಲಿ. ಈ ರೀತಿ ಬೇರೆ ಸರ್, ಈಗ ನಾವು ನೋಡ್ತಾ ಇದ್ದಂಗೆ ವೆಹಿಕಲ್ಸ್ ಇದೆ ಅಂತಲ್ಲ, ವೆಹಿಕಲ್ಸ್ ಇದೆ, ಎಷ್ಟು ವೆಹಿಕಲ್ಸ್ ಬೇಕೋ ತೊಗೊಂಬರ್ತಾ ಇದ್ದಾರೆ. 100 ವೆಹಿಕಲ್ಸ್ ತರ್ತಾ ಇದ್ದಾರೆ, ಅಲ್ಲಿ 100 ಜನ ಓಡಿಸೋಕೆ ಚಾಲಕರಿಲ್ಲ ನಮ್ಮ ಹತ್ರ, ಸುಮ್ಮನೆ ಪರ್ಚೇಸ್ ಮಾಡಿ ಸುಮ್ಮನೆ ಇಡ್ತಾ ಇದ್ದಾರೆ. ಸಾರ್ವಜನಿಕರ ಹಣನ ಹೆಂಗೆ ಪೋಲ್ ಮಾಡೋದು ಅಂತ ಇವ್ರು ನೋಡಿ ತಳ್ಕೊಬೇಕು ಸರ್. ಈಗ ನೀವೇ ನೋಡ್ಬೋದು, ಇದು 20 ಲಕ್ಷ ರೂಪಾಯಿ ವೆಹಿಕಲ್ಗೆ ಇನ್ಸೂರೆನ್ಸು ಎಷ್ಟು ಬಂದಿರುತ್ತೆ ನೀವು ಹೇಳಿ. 80-1 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಕಟ್ಟಬೇಕು ಇದಕ್ಕೆ, ಈ ವೆಹಿಕಲ್ಗೆ. ಈ ವೆಹಿಕಲ್ಗೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಕಟ್ಟೋದು ಬದಲು ಆಟೋ ಟಿಪ್ಪರ್ಗಳಿಗೆ ಎಲ್ಲ FC ಆಗಿ ಇನ್ಸೂರೆನ್ಸ್ ಎಲ್ಲ ಆಗ್ಬಿಟ್ಟಿದೆ, ವೇಸ್ಟ್ ಆಗ್ತದೆ. ಇದು ಕಟ್ಟಿರೋ ಇನ್ಸೂರೆನ್ಸ್ ಕಾಸಲ್ಲಿ ತರದಿರ ಇದ್ದಿದ್ರೆ ಇದು ಕಟ್ತಾ ಇದ್ರಲ್ಲ ಇನ್ಸೂರೆನ್ಸ್, ಇನ್ಸೂರೆನ್ಸ್ ಕಾಸಲ್ಲಿ 10 ಗಾಡಿ ಇನ್ಸೂರೆನ್ಸ್ ಆಗ್ತಾ ಇತ್ತು. ಉದ್ದೇಶಪೂರ್ವಕವಾಗಿ ತರ್ತಾ ಇದ್ದಾರೆ, ತಂದು ವೇಸ್ಟ್ ಆಗಿ ನಿಲ್ಲಿಸ್ತಾ ಇದ್ದಾರೆ. ಈ ಮೀಟಿಂಗಲ್ಲಿ ಇವತ್ತಿನ ಬಜೆಟ್ ಮೀಟಿಂಗ್ ಅಪ್ರೂವಲ್ ಕೂಡ 70 ಲಕ್ಷ ರೂಪಾಯಿ ಮೀಸಲಿಟ್ಟಿದ್ದಾರೆ ವಾಹನ ಖರೀದಿಗೆ ಅಂತ. ಆ ಅಮೌಂಟ್ ಏನು ಮಾಡ್ತಾರೆ, ವಾಹನ ಖರೀದಿಗೆ ಅಂದರೆ ಯಾವುದೋ ಒಂದು ಇದಕ್ಕೆ ಖರೀದಿ ಮಾಡ್ತಾರೆ, ನಿಲ್ಲಿಸ್ತಾರೆ. ಇರೋ ವಾಹನಗಳ ನಿರ್ವಹಣೆ ಮಾಡಿ ಕರೆಕ್ಟಾಗಿ ಅದ್ರದ್ದು ಏನಿದೆ ಡಾಕ್ಯುಮೆಂಟೇಷನ್, RTO ಟ್ಯಾಕ್ಸ್ ಇರ್ಬೋದು,
ಇನ್ಸೂರೆನ್ಸ್ ಇರ್ಬೋದು ಕಟ್ಟಿ ನಿರ್ವಹಣೆ ಮಾಡಿದ್ರೆ ಕರೆಕ್ಟಾಗಿ ಆಗುತ್ತೆ. ಈ ಥರ ವೆಹಿಕಲ್ಗಳಿಗೆ ವೆಚ್ಚ ಮಾಡಿದೀರಾ, ದುಂದು ವೆಚ್ಚ ಮಾಡಿ ಸರ್ಕಾರ ಬಕ್ಸಕ್ಕೆ ಲಾಸ್ ಮಾಡ್ತಾ ಇದ್ದಾರೆ. ಇವ್ರ ಮೇಲೆ ಇವಾಗ 2-3 ದಿನದಲ್ಲಿ ಏನು ಕೊಡ್ತೀನಿ ಅಂತ ಹೇಳಿದ್ರೆ ರಿಟೇಲ್ ಅದು ಕೊಡಲಿಲ್ಲ ಅಂದರೆ ನಾನೇ ಹೋಗಿನ ದೂರದು ಕೊಡಬೇಕಾಗುತ್ತೆ ಲೋಕಾಯುಕ್ತಕ್ಕೆ. ಇಲ್ಲ ಅವ್ರು ಕೊಟ್ಟಿದ್ದಾರೆ ಅಂದರೆ ಆ ಏನು ಕೊಡ್ತಾರೆ ವರದಿ ಅದನ್ನ ನೋಡಿಕೊಂಡು ಯಾರ ಮೇಲೆ ದೂರು ಮಾಡಬೇಕು ಅಂತ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಪೌರಾಯುಕ್ತರನ್ನೇ ಹೊಣೆ ಮಾಡಿ ಇಲ್ಲಿ ದೂರು ಮಾಡಬೇಕಾಗುತ್ತೆ.